ನಮಸ್ಕಾರ ನನ್ನ ಹೆಸರು ರೋಹನ್ ಭರತ್ಚಂದ್ರ ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಮೊದಲನೇ ನ್ಯೂಸು ಅಂಬಾನಿ ಫ್ಯಾಮಿಲಿ ಪ್ಲಾನಿಂಗ್ ಟು ಫೈಲ್ ಅಪೀಲ್ ಇನ್ ಕೋರ್ಟ್ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಅಂಬಾನಿ ಫ್ಯಾಮಿಲಿಗೆ ಇಪ್ಪತ್ತೈದು ಕೋಟಿ ಫೈನ್ ಹಾಕಿದ್ದಾರೆ ಯಾಕಂದರೆ ಯಾವುದೋ ಒಂದು ಸೆಬಿ ರೂಲ್ಸನ್ನು ಅವರು ಬ್ರೇಕ್ ಮಾಡಿದ್ದಾರೆ ಅಂತ ಈಗ ಅವರು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ ಈ ಸಬಿ ಆರ್ಡರ್ ಅಗೇನ್ಸ್ಟು ಅವರು ಅಪೀಲ್ ಮಾಡ್ತಾರೆ ಯಾಕಂದ್ರೆ ಇದು ಸರಿ ಇಲ್ಲ ನಾವು ರೂಲ್ಸ್ ಅನ್ನು ಫಾಲೋ ಮಾಡಿದ್ದೀವಿ ಅಂತ ಹೇಳ್ತಾ ಇದಾರೆ ಕಾಣಿಸುತ್ತೆ ನೋಡಬೇಕಾಗತ್ತೆ ಈ ಅಪೀಲಲ್ಲಿ ಏನು ಬರೀತಾರೆ ಹಾಗೂ ಮತ್ತೆ ಫೈನಲಿ ಏನು ರಿಸಲ್ಟ್ ಬರ್ತದೆ ಏನು ಜಜ್ಮೆಂಟ್ ಆಗ್ತದೆ ಇದರಲ್ಲಿ ಅಂತ ನ್ಯೂಸ್ ನಂಬರ್ ಟು ಕಾಫಿ ಡೇ ಎಂಟರ್ಪ್ರೈಸಸ್ ರಿಪೋರ್ಟ್ಸ್ ರುಪೀಸ್ ಫೈವ್ ಏಯ್ಟೀನ್ ಕ್ರೋರ್ಸ್ ಡೆಟ್ ಕಾಫಿ ಡೇ ಎಂಟರ್ಪ್ರೈಸಸ್ ಕಾಫಿ ಡೇ ಗ್ರೂಪ್ ಅವರ ಹೋಲ್ಡಿಂಗ್ ಕಂಪ್ನಿ ಇದು ಆ ಕಂಪ್ನಿ ಫೈವ್ ಏಯ್ಟೀನ್ ಕ್ರೋರ್ಸ್ ನಮಗೆ ಬಾರೋಯಿಂಗ್ಸ್ ಇದೆ ಶಾರ್ಟ್ ಟರ್ಮ್ ಹಾಗೂ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಇದು ಹಾಗೂ ನಾವು ಎಷ್ಟೋ ಲೋನ್ಸು ಟೂ ಸಿಕ್ಸ್ಟಿ ತ್ರೀ ಕ್ರೋರ್ಸ್ ವರ್ತ್ ಲೋನ್ಸು ನಾವು ಆಕ್ಸಿಸ್ ಬ್ಯಾಂಕು ಆದಿತ್ಯ ಬಿರ್ಲಾ ಗ್ರೂಪು ಮತ್ತು ಬೇರೆ ಬ್ಯಾಂಕ್ಸಿಗೆ ಕೊಡಬೇಕು ಅಂತ ಡಿಸ್ಕ್ಲೋಸ್ ಮಾಡಿದ್ದಾರೆ ಕಂಪ್ನಿ ಏಳ್ನೂರು ಕೋಟಿಗೆ ವೇಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ಲ್ಯಾಂಡನ್ನು ಸೇಲ್ ಮಾಡಿದರು ಗ್ಲೋಬಲ್ ಟೆಕ್ನಾಲಜಿ ವಿಲೇಜ್ ಬೆಂಗಳೂರಲ್ಲಿ ಆ ಸೆವೆನ್ ಹಂಡ್ರೆಡ್ ಕ್ರೋರ್ಸ್ ಪೆಂಡಿಂಗ್ ಇದೆ ಅದು ಬಂದರೆ ಮೋಸ್ಟ್ ಪ್ರಾಬ್ಲಿ ಈ ಲೋನ್ಸ್ ಲೋನ್ಸನ್ನೆಲ್ಲ ಕ್ಲಿಯರ್ ಮಾಡ್ಬೋದು ಹಾಗೂ ಸದ್ಯಕ್ಕೆ ಕಾಫಿ ಡೇ ಶೇರ್ಸು ಸಸ್ಪೆಂಡ್ ಮಾಡಿದ್ದಾರೆ ಸ್ಟಾಕ್ ಮಾರ್ಕೆಟಲ್ಲಿ ರನ್ ಆಗ್ತಾಯಿಲ್ಲ ಟ್ರೇಡ್ ಆಗ್ತಾ ಇಲ್ಲ ಯಾಕಂದರೆ ಕಂಪ್ನಿ ಅವರ ಫೈನಾನ್ಷಿಯಲ್ ರಿಸಲ್ಟ್ಸನ್ನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಇನ್ನೂ ಅದನ್ನು ರಿಪೋರ್ಟ್ ಮಾಡಲಿಲ್ಲ ಪಬ್ಲಿಕ್ಕಾಗಿ ನ್ಯೂಸ್ ನಂಬರ್ ತ್ರೀ ಗೌರ್ಮೆಂಟ್ ಕಲೆಕ್ಟೆಡ್ ರುಪೀಸ್ ನೈನ್ ಪಾಯಿಂಟ್ ಫೋರ್ ಫೈವ್ ಲ್ಯಾಕ್ ಕ್ರೋಸ್ ಡೈರೆಕ್ಟ್ ಟ್ಯಾಕ್ಸ್ ಇನ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಸೆಂಟ್ರಲ್ ಗೌರ್ಮೆಂಟು ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ನೈನ್ ಪಾಯಿಂಟ್ ಫೋರ್ ಫೈವ್ ಲ್ಯಾಕ್ ಕ್ರೋರ್ಸು ನಾವು ಡೈರೆಕ್ಟ್ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿದ್ದೀವಿ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ಗೆ ನಮ್ಮ ಎಸ್ಟಿಮೇಟ್ ಪ್ರಕಾರ ನೈನ್ ಪಾಯಿಂಟ್ ಜೀರೋ ಫೈವ್ ಲ್ಯಾಕ್ ಕ್ರೋರ್ ಕಲೆಕ್ಟ್ ಆಗ್ತಿತ್ತು ನೈನ್ ಪಾಯಿಂಟ್ ಫೋರ್ ಫೈವ್ ಆಗಿದೆ ಅಂತ ಹೇಳಿದ್ದಾರೆ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂಗೆ ಅವ್ರ ಎಸ್ಟಿಮೇಟು ಲೆವೆನ್ ಪಾಯಿಂಟ್ ಜೀರೋ ಏಯ್ಟ್ ಲ್ಯಾಕ್ ಕ್ರೋರ್ಸ್ ನಾವು ಕಲೆಕ್ಟ್ ಮಾಡ್ತೀವಿ ಅಂತ ಬಜೆಟಲ್ಲಿ ಅನೌನ್ಸ್ಮೆಂಟ್ ಮಾಡಿದರು ಸೊ ನೋಡಬೇಕಾಗುತ್ತೆ ಈ ಲೆವೆನ್ ಲ್ಯಾಕ್ ಕ್ರೋರ್ಸು ಅವ್ರು ಕಲೆಕ್ಟ್ ಮಾಡಲಿಕ್ಕೆ ಸಕ್ಸಸ್ಫುಲ್ ಆಗ್ತಾರ ಇಲ್ವಾ ಅಂತ ನ್ಯೂಸ್ ಫೋರ್ ಪಾಲಿಸಿ ಬಜಾರ್ ಪ್ಲಾನಿಂಗ್ ಐ ಪಿ ಒ ಇನ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ ಆನ್ಲೈನ್ ಇನ್ಶೂರೆನ್ಸ್ ಪೋರ್ಟಲ್ ಇದೆ ಪಾಲಿಸಿ ಬಜಾರ್ ಅಂತ ನೀವು ಅಡ್ವರ್ಟೈಸ್ಮೆಂಟ್ ನೋಡ್ತಾನೆ ಇರ್ತೀರಿ ಟಿ ವಿಯಲ್ಲಿ ಇವರು ಒಂದು ಐ ಪಿ ಓ ಪ್ಲ್ಯಾನ್ ಮಾಡ್ತಾ ಇದಾರೆ ಮೋಸ್ಟ್ ಪ್ರಾಬಬ್ಲಿ ಸೆಪ್ಟೆಂಬರಲ್ಲಿ ಬರ್ಬೋದು ಈ ವರ್ಷ ಅಪ್ರಾಕ್ಸಿಮೇಟ್ಲಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಕಲೆಕ್ಟ್ ಮಾಡ್ಬೋದು ಐ ಪಿ ಒಂದ ಈಗ ಡ್ರಾಫ್ಟ್ ಪ್ರಾಸ್ಪೆಕ್ಟಸ್ ಅಂದರೆ ಡಾಕ್ಯುಮೆಂಟ್ಸನ್ನು ಸಬಿ ಜೊತೆಗೆ ಫೈಲ್ ಮಾಡ್ಬೇಕಂತಿದ್ದಾರೆ ಮೇ ಟೂ ತೌಸಂಡ್ ಟ್ವೆಂಟಿ ಒನ್ ಅಷ್ಟೊಳಗೆ ಟೋಟಲ್ ಕಂಪ್ನಿದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಇಪ್ಪತ್ತೈದು ಸಾವಿರ ಕೋಟಿ ನ್ಯೂಸ್ ನಂಬರ್ ಫೈವ್ ಬ್ಯಾಂಕ್ಸ್ ಮೇ ರಿಪೋರ್ಟ್ ಲೋವರ್ ಪ್ರಾಫಿಟ್ಸ್ ಇನ್ ಜಾನ್ವರಿ ಟು ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಒನ್ ಕ್ವಾರ್ಟರ್ ಲಾಸ್ಟ್ ಇಯರು ಸುಪ್ರೀಂ ಕೋರ್ಟ್ ಅವರು ಕೋವಿಡ್ ಟೈಮಲ್ಲಿ ಬ್ಯಾಂಕ್ಸಿಗೆ ಆರ್ಡರ್ ಮಾಡಿದರು ಯಾರಾದರೂ ಲೋನನ್ನು ವಾಪಸ್ ಕೊಟ್ಟಿಲ್ಲ ಅಂದರೆ ಎನ್ ಪಿ ಎ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಅದನ್ನು ರೆಕಾರ್ಡ್ ಮಾಡಬೇಡಿ ಬೇಕಂತ ಅವರು ಲೋನನ್ನು ರೀಪೇ ಮಾಡ್ತಾ ಇಲ್ಲ ಅಂತಲ್ಲ ಅವ್ರಿಗೆ ಕಷ್ಟ ಇದೆ ಅಂತ ಈಗ ಮೊನ್ನೆ ಸುಪ್ರೀಂ ಕೋರ್ಟದ ಆರ್ಡರ್ ಬಂದಿತ್ತು ಅದು ಲೋನ್ ಮೊರೆಟೋರಿಯಂ ಕ್ಯಾನ್ಸಲ್ ಆಗಿದೆ ಈಗ ಜನ ಎಲ್ಲರೂ ಲೋನ್ ಕಟ್ಟಬೇಕು ಇನ್ನೂ ಡಿಲೇ ಮಾಡಲಿಕ್ಕೆ ಅವ್ರ ಅವಕಾಶ ಇರೋದಿಲ್ಲ ಹಾಗೂ ಲೋನನ್ನು ಅವ್ರು ಕಟ್ಟಲಿಲ್ಲ ಅಂದರೆ ಎನ್ ಪಿ ಎ ಅಂತ ಡಿಕ್ಲೇರ್ ಮಾಡಿ ಅಂತ ಆರ್ಡರ್ ಕೊಟ್ಟಿದ್ರು ಬ್ಯಾಂಕಿಗೆ ಸೊ ಈ ಕ್ವಾರ್ಟರು ಆ ಲೋನ್ಸ್ ಎಲ್ಲ ರೀಪೇ ಆಗಲಿಲ್ಲ ಅಂದ್ರೆ ಅದನ್ನ ಎನ್ ಪಿ ಎ ಅಂತ ಡಿಕ್ಲೇರ್ ಮಾಡಬಹುದು ಬ್ಯಾಂಕ್ಸ್ ಡಿಕ್ಲೇರ್ ಮಾಡಿದ್ರೆ ಅವ್ರ ಪ್ರಾಫಿಟ್ಸ್ ಕಮ್ಮಿ ಆಗುತ್ತೆ ಅದೇ ತರ ಸೊ ನೋಡ್ಬೇಕಾಗತ್ತೆ ಯಾವ ಬ್ಯಾಂಕು ಎಷ್ಟು ಎನ್ ಪಿ ಎ ಡಿಸ್ಕ್ಲೋಸ್ ಮಾಡ್ತಾರೆ ಈ ಕ್ವಾರ್ಟರ್ ಅಲ್ಲಿ ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಈ ವಿಡಿಯೋದ ಕಂಟೆಂಟ್ ನಿಮಗೆ ಅರ್ಥ ಆಯ್ತು ಅಂದರೆ ಅಂಡರ್ಸ್ಟುಡ್ ಬರೀರಿ ಹಾಗೂ ಈ ವಿಡಿಯೋನ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ